ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಸಮುದಾಯದ ಅಭಿವೃದ್ಧಿಗಾಗಿ ಸಂಘಟಿತರಾಗಬೇಕು ಎಂದು ಮಾಜಿ ಶಾಸಕ ಕೆಎನ್ ರಾಜಣ್ಣರವರು ತುಮಕೂರಿನಲ್ಲಿ ಕರೆ ನೀಡಿದರು. ಸಮುದಾಯದ ಕಾರ್ಯಚಟುವಟಿಕೆಗಾಗಿ ಸಂಘಟನೆ ಆಗಬೇಕು ಎಂದು ಮಾಜಿ ಶಾಸಕ ಹಾಗೂ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜಣ್ಣ ಕರೆ ನೀಡಿದರು. ತುಮಕೂರಿನಲ್ಲಿ ಜಿಲ್ಲಾ ಗಿರಿಜನ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಬಳಗದಿಂದ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ರಾಜಣ್ಣ ಮಾತನಾಡಿದರು. ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಗಿರಿಜನ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಬಳಗ ರಚನೆಯಾಗಬೇಕು. ಆ ಮೂಲಕ ಪ್ರತಿಭಾ ಪುರಸ್ಕಾರ ಸೇರಿದಂತೆ ಸಮುದಾಯದ ಕಾರ್ಯಚಟುವಟಿಕೆಗಳು ಚುರುಕಾಗಿ ನಡೆಯಬೇಕು ಎಂದು ಹೇಳಿದರು. ಸಮಾಜದ ಋಣ ತೀರಿಸಲು ಪ್ರತಿಯೊಬ್ಬರೂ ಕಂಕಣಬದ್ಧರಾಗಿ ದುಡಿಯಬೇಕು. ಸಮಾಜದ ಏಳಿಗೆಗಾಗಿ ಸಂಘಟನೆ ಆಗಬೇಕು, ವಿನಃ ಯಾವುದೇ ದ್ವೇಷ ತೀರಿಸಲು ಆಗಬಾರದೆಂದು ರಾಜಣ್ಣ ತಿಳಿಸಿದರು. ಶೇಕಡ 7.5% ಮೀಸಲಾತಿ ಹೆಚ್ಚಳಗಾಗಿ ನಡೆಸಿದ ಹೋರಾಟ ಹಾಗೂ ಪಾದಯಾತ್ರೆ ಸಂದರ್ಭದಲ್ಲಿ ಮಾಧ್ಯಮಗಳು ಹೆಚ್ಚು ಪ್ರಚಾರ ನೀಡಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ನಮ್ಮ ಈ ಹೋರಾಟ ಪರಿಶಿಷ್ಟ ವರ್ಗಕ್ಕೆ ಸೇರಿದ 51 ಜಾತಿಗಳ ಪರವಾಗಿ ವಾಲ್ಮೀಕಿ ಸಮುದಾಯ ಹೋರಾಟ ನಡೆಸಿದ್ದನ್ನ ರಾಜಣ್ಣ ಹೇಳಿದರು. ನೀವು ಒಂದು ತಾಲೂಕನ್ನು ಕೂಡ ಸಂಘಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ಮಾಡುವಂತ ಕೆಲಸ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ಇಲ್ಲಣ್ಣ, ನಾಳೆಯಿಂದ ಪುರುಷನಾಗಿರ್ತೇನೆ, ಮಾಡಿಬಿಡ್ತೀನಿ, ಎಲ್ಲ ಕಡೆ ಸೇರ್ಕೊಂಡು ಎಲ್ಲ ಒಟ್ಟಿಗೆ ಹೋಗಿ ತಾಲೂಕು ಎಲ್ಲರೂ ಜೊತೆಗೆ ಹೋಗ್ತೀವಿ, ನಾವು ಹೋಗಿ ಎಲ್ಲ ಸಂಘಟನೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಬಹಳ ಸಂತೋಷ ದಿನಗಳಲ್ಲಿ ಈಡೇರ್ತದೆ. ಪಾವಗಡದಲ್ಲೂ ಮಾಡಬೇಕು, ಎಲ್ಲ ಪಾವಗಡದಲ್ಲೂ ಮಾಡ್ತಾನೆ ಇದ್ದೀರಿ, ಆದ್ರೆ ಅದೇ ತರ ಬೇರೆ ತಾಲೂಕುಗಳಲ್ಲೂ ಮಾಡೋದು. ಈಗ ಶಿರಾದಲ್ಲಿ ಇರ್ಬೋದು, ಚಿಕ್ಕದಲ್ಲಿ ಇರ್ಬೋದು, ಉಪ್ಪಿನಲ್ಲಿ ಇರ್ಬೋದು, ಮಂಗಿನಲ್ಲಿ ಇರ್ಬೋದು, ಕೊಡ್ಕೆರೆ ಇರ್ಬೋದು, ಇಂತ ಕಡೆ ಎಲ್ಲ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ನಾನು ಚಿಕ್ಕನಾಯಕನಹಳ್ಳಿಯಲ್ಲಿ ಹಿಂದೆ ಚಿಕ್ಕನಾಯಕ ಟ್ರಸ್ಟ್ ಅಂತ ಮಾಡಿ ನಾನೇ ಸ್ವಂತ 92,000 ರೂಪಾಯಿ ದುಡ್ಡು ಕೊಟ್ಟು ಬಹಳ ವರ್ಷಗಳಿಂದ ಜಾಗ ಮಾಡಿಸಿದೆ. ಅಲ್ಲೇ ಬಿದ್ದಿದೆ ಅದು. ಇವತ್ತು ಯಾರಿಗಾರ ಮಾಡ್ಕೊಂಡ್ರೆ ಒಂದು 5 ಲಕ್ಷಕ್ಕೆ ಹೋಗ್ತದೆ. ಆದರೆ ನಾನವತ್ತು ಸಂಘಕ್ಕೆ ನಮ್ಮ ಸಮಾಜಕ್ಕೆ ಕೇಳಿ ಬಹಳ ವರ್ಷದಿಂದ ನಮ್ಮ ಪೌನಿ ಮಾರಿ 92,000 ರೂಪಾಯಿ ನಮ್ಮ ಕೈಯಿಂದ ಕೊಟ್ಟದ್ದಾರೆ. ಚಿಕ್ಕನಾಯಕ ಟ್ರಸ್ಟ್ ಅಂತ ಮಾಡಿದ್ದೆ, ಅದರಲ್ಲಿ ನರಸಿಂಹಪ್ಪ ಇಂತ ನಮ್ಮ ಇವರು ರಾಮಾಜಿ ಕಾಶಿ ಬಹಳ ಜನ ಟ್ರಸ್ಟಿಗಳು ಇದ್ದಾರೆ. ನಾನು ಹೇಳೋದು ನಾವು ಮಾಡಿದ್ದೀರಿ ಅಂತ ಸ್ವಲ್ಪ ಹೋಗಿಕೆಗೆಲ್ಲ ಮುಂದೆ ಹೇಳ್ತಕ್ಕಂಥದ್ದು. ಸಮುದಾಯದ ಕಾರ್ಯಚಟುವಟಿಕೆಗಳು ನಡೀಬೇಕು. ನಾವು ಹೇಳೋ ಸುಮ್ಮನೆ ಕರೆದಾಗ ಭಾಷಣ ಮಾಡೋದು, ಚಟ ತಿನ್ನಿಸ್ಕೊಳ್ಳೋದು, ಆಮೇಲೆ ಎಲ್ಲ ತಿಂಗಳು ಪಂಡಿತ ಕೊಡ್ತಾರೆ ತಿಂದ್ಬಿಟ್ಟು ಅಂತಂದ್ರೆ ನಮ್ಮ ಜವಾಬ್ದಾರಿ ಮುಗಿಯಿತು ಅಂತ. ಸಮಾಜ ಕಲ್ಯಾಣ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕ ಕೆಎಸ್ ಮುತ್ತುಜಯ ಮಾತನಾಡಿ, ವಿಶ್ವಕ್ಕೆ ಸಂಸ್ಕೃತ ಭಾಷೆಯನ್ನು ಪರಿಚಯಿಸಿದವರು ಮಹರ್ಷಿ ವಾಲ್ಮೀಕಿ ಎಂದರು. ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಹೆಚ್ಚು ಮೀಸಲಾತಿ ದೊರೆಯಲೆಂಬ ಉದ್ದೇಶದಿಂದ ನಡೆಸಲಾದ ಪಾದಯಾತ್ರೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳದೆ ನಿರ್ಲಕ್ಷ್ಯ ಮಾಡಿದ್ದು ಸರಿಯಲ್ಲ ಅಂದರು. ಈ ಮೀಸಲಾತಿಯನ್ನು ಸರ್ಕಾರ ಅನುಷ್ಠಾನಕ್ಕೆ ತರದಿದ್ರೆ ಮತ್ತೆ ಹೋರಾಟ ನಡೆಸುವ ಸಂದರ್ಭದಲ್ಲಿ ಪ್ರತಿ ಮನೆಯಿಂದ ಆಗಮಿಸಬೇಕು ಅಂತ ಕೋರಿದ್ರು. ಈ ರಾಜ್ಯದಲ್ಲಿ ನಾವು ಇರುವುದು ಸುಮಾರು 43 ಲಕ್ಷ ಜನಸಂಖ್ಯೆ. ಯಾರು ಪರಿಶಿಷ್ಟ ವರ್ಗಕ್ಕೆ ಸೇರಿದ ಜನಸಂಖ್ಯೆ 2011 ಜನಗಣತಿಯ ಪ್ರಕಾರ ಈ ಒಟ್ಟಾರೆ ಜನಸಂಖ್ಯೆ ನಾನು ಟೆಕ್ನಿಕಲ್ ಆಗಿ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ 42,48,987. ಆದ್ರೆ ಯಾರ ಪರವಾಗಿ ಶ್ರೀಗಳು ಹೋರಾಟ ಮಾಡಿದ್ರು? ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ 7.5% ಮೀಸಲಾತಿಯನ್ನ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಕೊಡಬೇಕು ಅಂತ ಅವರು ಹೋರಾಟ ಮಾಡಿದ್ರು. ಸುಮಾರು ದಿನ ಅವರು ಶಾಲೆಗೆ ಹೋಗಿರ್ಬೋದು, ಸುಮಾರು ದಿನ ಅವರು ಉದ್ಯೋಗಕ್ಕೆ ಹೋಗಿರ್ಬೋದು, ಸುಮಾರು ದಿನ ಅವರು ಬೇರೆ ಕೆಲಸಗಳಲ್ಲಿ ನಿರತರಾಗಿರ್ಬೋದು. ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಬಂದ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅದಕ್ಕೆ ಆ ಪಾದಯಾತ್ರೆ ಜಿಲ್ಲಾ ಗಿರಿಜನ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಬಳಗದ ಅಧ್ಯಕ್ಷ ಈರಣ್ಣರವರ ಅಧ್ಯಕ್ಷತೆಯಲ್ಲಿ ನಿವೃತ್ತ ಅಧಿಕಾರಿ ಶಿವರಾಮಯ್ಯರಿಗೆ ಹಾಗೂ ಪ್ರತಿಭಾವಂತ ಮಕ್ಕಳನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಾಂಜಿನಪ್ಪ, ಶಿವಮ್ಮ, ನಾಗರಾಜು, ಪಾಲಿಕೆ ಸದಸ್ಯ ಬಿಜಿ ಕೃಷ್ಣಪ್ಪ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ರಾಜ್ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಪೊಲೀಸರ ಸರ್ಪಗಾವಲಿನಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಸರ್ವ ಸದಸ್ಯರ ಸಭೆ ನಡೆಯಿತು. ಪೊಲೀಸರ ಬಿಗಿ ಭದ್ರತೆಯಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಸರ್ವ ಸದಸ್ಯರ ಸಭೆ ನಡೆಯಿತು. ತುಮಕೂರಿನ ಹೇಮಾವತಿ ಕಚೇರಿ ಹಿಂಭಾಗದಲ್ಲಿರುವ ಬಾಲ ಗಂಗಾಧರನಾಥ ಸ್ವಾಮಿ ವಿದ್ಯಾರ್ಥಿ ನಿಲಯದಲ್ಲಿ ಸಂಘದ ಅಧ್ಯಕ್ಷ ಕೆಎಲ್ ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ಸಂಘದ ಸರ್ವ ಸದಸ್ಯರ ಸಭೆ ನಡೆಯಿತು. ಈ ಸಭೆಯಲ್ಲಿ ಅಧ್ಯಕ್ಷ ಕೆಎಲ್ ಪ್ರಕಾಶ್ ಅವರು ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಸಭೆಗೆ ಮಾಹಿತಿ ನೀಡಿದರು.
ಈ ವಿದ್ಯಾರ್ಥಿ ನಿಲಯದಲ್ಲಿ 200 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಶೈಕ್ಷಣಿಕ ವರ್ಷದಿಂದ 150 ವಿದ್ಯಾರ್ಥಿಗಳಿಗೆ ಉಚಿತ ಹಾಸ್ಟೆಲ್ ವ್ಯವಸ್ಥೆ ಮಾಡುವ ಭರವಸೆ ನೀಡಿದರು. 2 ಎಕರೆ ಜಾಗದಲ್ಲಿ ಸುಸಜ್ಜಿತ ಕಲ್ಯಾಣ ಮಂಟಪ ನಿರ್ಮಿಸುವ ಉದ್ದೇಶವಿದೆ. ಒಕ್ಕಲಿಗರ ಸಂಘದಲ್ಲಿ 200 ಕೋಟಿ ರೂಪಾಯಿನಷ್ಟು ಆಸ್ತಿ ಇದ್ದು, ಇದನ್ನು ಸದ್ಬಳಕೆ ಮಾಡಿಕೊಂಡು ಸಮಾಜದ ಕಲ್ಯಾಣಕ್ಕೆ ಶ್ರಮಿಸುವುದಾಗಿ ಹೇಳಿದರು. ಆಮೇಲೆ ಇವರು ಎಲ್ಡಿ ಲಕ್ಷ್ಮಣರವರು ಮೂಡಲಗಿರಿ ಇವರೆಲ್ಲ ಅಧ್ಯಕ್ಷರಾಗಿ ಸುಮಾರು 67ರವರೆಗೂ ನಡೆಸ್ಕೊಂಬೋದು. 1967ರವರೆಗೂ ಅದು ವಿದ್ಯಾರ್ಥಿ ನಿಲಯ ಆಗಿತ್ತೆ ಹೊರತು ಒಕ್ಕಲಿಗ ಸಂಘ ಆಗಿರಲಿಲ್ಲ. 1967 ಆದಮೇಲೆ 85ರವರೆಗೂ ಅದು 85ರವರೆಗೂ ಲಕ್ಕಪ್ಪನವರು ಮೆಂಬರ್ ಆದರು, ವೈಕ್ಯರಾಮಯ್ಯನವರು ಇವರೆಲ್ಲ ಡೈರೆಕ್ಟರ್ ಆಯಿತು, ಅಂದಾನೇನವರು ಇವರೆಲ್ಲ. ಅದ ನಂತರ ಈಗ 84ರಲ್ಲಿ ತುಮಕೂರು ಜಿಲ್ಲಾ ಒಕ್ಕಲಿ ಸಂಘ ಹುಟ್ಟಿತು ಅಫಿಷಿಯಲ್ ಆಗಿ 84ರಲ್ಲಿ. ಅದಾದ ನಂತರ ಅಲ್ಲಿ ಒಂದು ಹೊಸ ಕಾಂಪ್ಲೆಕ್ಸ್ ಬಂತು ಅವರ ಪರಿಶ್ರಮದಿಂದ. ನಂತರ 2ನೇ ಕಾಂಪ್ಲೆಕ್ಸ್ ಶುರುವಾಯಿತು, ಇಲ್ಲಿ ಹೊಸ ಇಲ್ಲಿ ಹಾಸ್ಟೆಲ್ಲು ಶುರುವಾಯಿತು. ಇಲ್ಲಿಗೆ 2 ಎಕರೆ ಜಾಗ ಕೊಡಿಸ್ಬೇಕಾದ್ರೆ ಒಬ್ಬ ಹರಿಜನ ತಹಸೀಲ್ದಾರ ಕಾರಣ, ಒಬ್ರು ಭೀಮಯ್ಯ ಅಂತಿದ್ರು. ಅವರು ಈ ರೆಕಾರ್ಡ್ ಎಲ್ಲ ರೆಡಿ ಮಾಡಿಸ್ಕೊಟ್ಟವರು ಒಕ್ಕಲಿರಲ್ಲ, ಭೀಮಯ್ಯ ಅಂತ ಒಬ್ಬ ಹರಿಜನ್. ಅವ್ರು ಮಾಡಿಸಿ ರೆಕಾರ್ಡ್ ಎಲ್ಲ ಮಾಡಿಸಿ ಎಲ್ಲ ಮಾಡಿ ನಮ್ಮ ತಂದೆ ಎಂ ಪಿ ಲೋಕಸಭಾ ಸದಸ್ಯರಾಗಿದ್ದರು. ಅವಾಗ ಅವರು ಕೊಟ್ಟರು. ಅವರು ನಮ್ಮ ತಂದೆ ಕಾಲ ಆದ ನಂತರ ಆರ್ ನಾರಾಯಣ ಇದನ್ನ ಜಾಗನ ಸ್ಯಾಂಕ್ಷನ್ ಮಾಡಿಸಿದ್ರು. ಮೂರು ಭೈರಪ್ಪಾಜಿ ಅವರು ಸಂಘದ ಕಾರ್ಯಾಧ್ಯಕ್ಷ ಗಂಗಾಧರ್ ಗೌಡ, ಉಪಾಧ್ಯಕ್ಷ ಹೊನ್ನಲಿಂಗೇಗೌಡ, ಕಾರ್ಯದರ್ಶಿ ದೊಡ್ಡಗುಣಿ ಗೋಪಾಲಗೌಡ ಸೇರಿದಂತೆ ಸಂಘದ ನಿರ್ದೇಶಕರು ಹಾಗೂ ಸದಸ್ಯರು ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು. ಸಮಸ್ಯೆ ಆಲಿಸಲು ಬಾರದ ಜಿಲ್ಲಾಧಿಕಾರಿಗಳ ವಿರುದ್ಧ ತಿಪಟೂರಿನಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ತಿಪಟೂರು ತಾಲೂಕಿನ ಮೂಲಕ ಹಾದು ಹೋಗುತ್ತಿರುವ ಚತುಷ್ಪಥ ಹೆದ್ದಾರಿ 206ರ ಕಾಮಗಾರಿಗೆ ವಶಪಡಿಸಿಕೊಂಡಿರುವ ಭೂಮಿಗೆ ಪರಿಹಾರ ನೀಡುವಲ್ಲಿ ಆಗಿರುವ ವ್ಯತ್ಯಾಸ ಹಾಗೂ ಅಲೈನ್ಮೆಂಟ್ ವ್ಯತ್ಯಾಸ ಸರಿಪಡಿಸುವಂತೆ ಒತ್ತಾಯಿಸಿ ತಿಪಟೂರು ತಾಲೂಕಿನ ಉಚ್ಚಗೊಂಡನಹಳ್ಳಿ, ರಾಮಶೆಟ್ಟಿಹಳ್ಳಿ, ಕಲ್ಲೇಗೌಡಿನ ಪಾಳ್ಯ, ಬೈರನಾಯಕನಹಳ್ಳಿ, ಹಳೆಪಾಳ್ಯ, ಅಣ್ಣಾಪುರ, ಕಂಚೇಘಟ್ಟ, ಮಾದಿಹಳ್ಳಿ ಗ್ರಾಮಸ್ಥರುಗಳು ಜಿಲ್ಲಾಧಿಕಾರಿಗಳು ಬೈಪಾಸ್ ವೀಕ್ಷಣೆಗಾಗಿ ಬರುವ ವಿಚಾರ ತಿಳಿದು ಮನವಿ ಸಲ್ಲಿಸಲು ಕಾದು ಕುಳಿತಿದ್ದರು. ಆದರೆ ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿಗಳು ರೈತರ ಮನವಿ ಆಲಿಸದೆ ನಿರ್ಲಕ್ಷಿಸಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ರೈತ ಸಂಘದ ಮುಖಂಡ ಬೆನಕನಹಳ್ಳಿ ದೇವರಾಜು, ತಿಪಟೂರು ಮುಖಾಂತರ ಹಾದು ಹೋಗುತ್ತಿರುವ ಚತುಷ್ಪಥ ಹೆದ್ದಾರಿ ಕಾಮಗಾರಿಯಲ್ಲಿ ಶ್ರೀಮಂತರಿಗೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ರಸ್ತೆಯನ್ನು ವೈಜ್ಞಾನಿಕವಾಗಿ ಬದಲಿಸಲಾಗಿದೆ, ಇದನ್ನು ಸರಿಪಡಿಸಬೇಕು. ಯೋಜನೆಗೆ ಭೂಮಿ ನೀಡುತ್ತಿರುವ ಸಂತ್ರಸ್ತರಿಗೆ ನೀಡುವ ಪರಿಹಾರ ಹಣದಲ್ಲಿ ವ್ಯತ್ಯಾಸಗಳಾಗಿದ್ದು ರೈತರಿಗೆ ಹೆಚ್ಚಿನ ಬೆಲೆ ನೀಡಬೇಕು. ಯೋಜನೆಗೆ ವಶಪಡಿಸಿಕೊಳ್ಳುತ್ತಿರುವ ಭೂಮಿಯ ಬೆಲೆ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಾಗಿದ್ದು, ಆದರೆ ಕನಿಷ್ಠ ಬೆಲೆ ನೀಡಲಾಗಿದೆ. ನಮ್ಮ ಭೂಮಿಗೆ ತಕ್ಕ ಬೆಲೆ ನೀಡಬೇಕು. ಅಲೈನ್ಮೆಂಟ್ ದೋಷ ಸರಿಪಡಿಸುವವರೆಗೆ ಯಾವುದೇ ಕಾರಣಕ್ಕೂ ಕಾಮಗಾರಿ ನಡೆಯಲು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಡಿಸಿಯವರು ಬಂದಾಗ ಮಾತಾಡಕ್ಕೆ ಹೋದ್ರೆ ನಿಮ್ಗೆ ನನಗೆಲ್ಲ ಮಾತಾಡೋದು ಗೊತ್ತೈತೆ ಅಂತೇಳಿ ಇದ್ದಾರೆ. ಇಲ್ಲಿ ಬಂದಿರೋದು ಸಂಬಳ ತಂಡ ಬಂದಿರೋದು ಶೆಟ್ಟಿ ಏನು ಬಂದಿಲ್ಲ. ಇಲ್ಲಿ ರೈತರು ಬೆಳಗ್ಗಿಂದ ಕಾಯ್ತಾ ಕೂತಾರೆ, ಅವ್ರಿಗೊಂದು ಸಮಾಧಾನ ಹೇಳುವಂತ ಸೌದೆ ಇಲ್ಲ ಅಂತಂದ್ಮೇಲೆ ಇವ್ರು ಇನ್ಯಾಕ್ ಬರೋಕೆ ಇಲ್ಲಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ಗೆ? ಸರ್, ಬೆಳಗ್ಗೆಯಿಂದ ನಾನು ತಿಂಡಿ ಇವ್ರು ಬಂದು ಸಾಯ್ತಾ ಇದ್ದಾರೆ ರೈತರು. ಈಗ ನೋಡಿ 4 ಗಂಟೆಗೆ ಹಾಲು ಕರೆಯೋಕೋಬೇಕು, ಅವೆಲ್ಲ ಜೀತಗಿರೋ ಜನ. ಇವನು ಕೂಲಿ ಇದೆ, ಕೂಲಿ ನಾವು ಕೂಡ ಕೂಲಿ ಇದ್ದೀವಿ ಕೆಲಸ ಮಾಡೋಣ. ಇವರಿಗೆ ಎಷ್ಟೊಂದು ಸಿಟ್ಟೈತೆ ಅಂದರೆ ನಮ್ಮ ರೈತರಿಗೆ ಸಿಟ್ಟು ಬರಲ್ವಾ? ಅದಕ್ಕೆ ಈಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಮೀಟಿಂಗ್ ಬಂದರೆ ಒಂದು ಚಾಪೆ ಹಾಸ್ಕೊಂಡಿಸ್ತೀವಿ, ಅಲ್ಲಿ ಬಂದು ಕ್ಲೀನಾಗಿ ರೈತರ ಜೊತೆ 1 ಗಂಟೆ ಮಾತಾಡಿ ಅವ್ರಿಗೆ ಸಮಾಧಾನ ಪಡಿಸ್ಬೇಕು. ಈಗ ನಿಮ್ದು ಏನು ಡಿಮ್ಯಾಂಡ್ ಇದೆ? ಈಗ ಅಲೋಕೆ ಅಲೋಮೆಂಟ್ ಕ್ಲೀನಾಗಿ ರೆಡಿ ಮಾಡಿದ್ರೆ ಹೋದರೆ ಇಲ್ಲ ರೈತರಿಗೆ ಒಳ್ಳೆ ಬೆಲೆ ಕೊಡಲಿಲ್ಲ ಅಂತಂದರೆ ಮಾಮೂಲಿ ಏನು NH4 ಇದೆ ಅದರಲ್ಲೇ ಹೋಗ್ಬೇಕು ಹೊರತು 206ನ ಅಗಲ ಮಾಡ್ಕೊಂಡು ಹೋಗೋದಕ್ಕೆ ನಾವ್ಯಾರು ಬಿಡೋದಿಲ್ಲ. ಮಾಡಲೇಬೇಕು ಅನ್ನೋದಾದರೆ ಅವ್ರು ಕರೆಕ್ಟ್ ಟೈಮಿಗೆ ಬಂದು 3 ದಿನ ಮುಂಚೆನೇ ಅವ್ರಿಗೆ ಡೇಟ್ ಕೊಟ್ಟು ನಮ್ಮನ್ನೆಲ್ಲ ಸೇರಿಸ್ತೀವಿ. ಅಲ್ಲಿ ಜಾಪೆ ಹಚ್ಚಿ ಅವ್ರು ಬಂದು ಮಾತಾಡಿ ಅದಕ್ಕೆ ಉತ್ತರ ಕೊಟ್ಟು ರೋಡ್ ಮಾಡಬೇಕು ಹೊರತು ಹಿಂಗೆ ಮಾಡಿದ್ರೆ ನಾವು ಉಗ್ರ ಹೋರಾಟ ರೆಡಿ ಆಗ್ತದೆ. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಮನೋಹರ ಪಾಟೀಲ್, ತಿಮ್ಲಾಪುರ ದೇವರಾಜು, ಶ್ರೀಕಾಂತ್ ಹಟ್ಟಿ ಮುಂತಾದವರು ಪಾಲ್ಗೊಂಡಿದ್ದರು. ಚಿಂತಾಮಣಿ ತಾಲೂಕಿನಲ್ಲಿ ಜನರನ್ನು ಕಾಡುತ್ತಿದ್ದ ಚಿರತೆ ಅರಣ್ಯ ಇಲಾಖೆಯವರು ಇಟ್ಟಿದ್ದ ಬೋನಿಗೆ ಬಿದ್ದಿದೆ.
ಚಿಂತಾಮಣಿ ತಾಲೂಕಿನ ಕೈವಾರ ಬಳಿಯ ಶಾಮರಾವ್ ಹೊಸಪೇಟೆ ಬಳಿ ಹಲವಾರು ದಿನಗಳಿಂದ ತಪ್ಪಿಸಿಕೊಂಡು ಓಡಾಡುತ್ತಿದ್ದ ಚಿರತೆ ಕೊನೆಗೂ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿನಲ್ಲಿ ಸೆರೆಯಾಗಿದೆ. ಕಳೆದ ಕೆಲ ದಿನಗಳಿಂದ ಡಿಸಿಎಫ್ ರವಿಶಂಕರ್, ಎಸ್ಎಫ್ ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ ಅರಣ್ಯ ಸಿಬ್ಬಂದಿ, ಆರ್ಎಸ್ ಚಿನ್ನಪ್ಪಯ್ಯ, ಜೆ ಶ್ರೀನಿವಾಸ್, ಲೋಕೇಶ್ ಹಾಗೂ ಸ್ಥಳೀಯ ಗ್ರಾಮಸ್ಥರು ಚಿರತೆ ಸೆರೆ ಹಿಡಿಯಲು ಶ್ರಮಿಸಿದರು. ಕಳೆದ ರಾತ್ರಿ ಚಿರತೆ ಸೆರೆಗಾಗಿ ಬೋನಿನಲ್ಲಿ ಕುರಿಮರಿ ಇಟ್ಟಿದ್ದು ಆ ಬೋನಿಗೆ ಬಿದ್ದ ಚಿರತೆ ಸೆರೆಯಾಗಿದೆ. ಗ್ರಾಮೀಣ ಪ್ರದೇಶದ ಅರ್ಹ ಫಲಾನುಭವಿಗಳಿಗೆ ಯೋಜನೆ ತಲುಪಿಸಿ ಎಂದು ಚಿಂತಾಮಣಿಯಲ್ಲಿ ಉಪತಹಶೀಲ್ದಾರ್ ಮೋಹನ್ ತಿಳಿಸಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿನ ಅರ್ಹ ಫಲಾನುಭವಿಗೆ ಸರ್ಕಾರಿ ಯೋಜನೆಗಳನ್ನು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ತಲುಪಿಸಬೇಕು ಎಂದು ಕೈವಾರ ನಾಡ ಕಚೇರಿಯ ಉಪತಹಶೀಲ್ದಾರ್ ಮೋಹನ್ ಅಧಿಕಾರಿಗಳಿಗೆ ಸೂಚಿಸಿದರು. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಹಿರೇಪಾಳ್ಯದಲ್ಲಿ ಹಮ್ಮಿಕೊಂಡಿದ್ದ ಪಿಂಚಣಿಯ ಆಂದೋಲನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ತಲುಪಿಸಲು ತಿಂಗಳ ನಾಲ್ಕನೇ ಶನಿವಾರವೂ ಗ್ರಾಮಗಳಿಗೆ ತೆರಳಿ ಕಡತಗಳನ್ನು ಸ್ಥಳದಲ್ಲೇ ತಯಾರಿಸಲು ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದರು. ಸರ್ಕಾರಿ ಸೌಲಭ್ಯ ತಲುಪಿಸಲು ಮಧ್ಯವರ್ತಿಗಳು ಸಾವಿರಾರು ರೂಪಾಯಿ ಕೀಳುತ್ತಿದ್ದಾರೆ ಎಂಬ ದೂರು ವ್ಯಾಪಕವಾಗಿದೆ. ಇದಕ್ಕೆ ಕಡಿವಾಣ ಹಾಕಬೇಕು. ಹಿರೇಪಾಳ್ಯದಲ್ಲಿ ಅರ್ಹರಾಗಿರುವ 60 ಜನರಿಗೆ ಪಿಂಚಣಿ ಮಂಜೂರು ಮಾಡಲಾಯಿತು ಎಂದರು. ಇದು ಈ ಯೋಜನೆ ಏನಿದೆ, ಎಸ್ಎಸ್ವೈ ಆಗಲಿ, ಒಎಪಿ ಆಗಲಿ, ಪಿಎಚ್ಬಿ ಆಗಲಿ, ಡಿಡಬ್ಲ್ಯೂಪಿ ಆಗಲಿ, ಇಂತ ಯೋಜನೆನ ನಾವು ನಿಮ್ಮ ಗ್ರಾಮಕ್ಕೆ ಬಂದು ಮಾಡಿಬಿಟ್ಟು ಆನ್ ದಿ ಸ್ಪಾಟ್ ನಿಮಗೆ ಪೆನ್ಷನ್ ಮುಕ್ತ ಗ್ರಾಮ ಅಂತ ಒಂದು ಯೋಜನೆ ಹಾಕೊಂಡ್ವಿ. ನಿಮ್ಗೆ ಇಲ್ಲೇ ಹಾರ್ಡ್ ಕಾಪಿ ಕೊಡೋದು, ನೀವು ನಮ್ಮ ಆಫೀಸ್ಗೆ ಬಂದು ಓಡಾಡೋಷ್ಟು ಮತ್ತೆ ಅಂತದೇನಿಲ್ಲ. ನಿಮ್ಮ ಅಕೌಂಟ್ಗೆ ಏನ್ ಬಂದಿಲ್ಲ, ನಾವು ಹಾರ್ಡ್ ಕಾಪಿ ಕೊಟ್ಟಮೇಲೆ 2 ತಿಂಗಳಾದ್ಮೇಲೆ ನಿಮ್ಮ ಅಕೌಂಟ್ ಬಂದು ಬೀಳುತ್ತೆ ನಿಮ್ಮ ಅಮೌಂಟ್. ನಾವೇನು ಆದೇಶ ಪ್ರತಿ ಕೊಡ್ತೀವಿ ಅದನ್ನ. ಇದು ಮೊದಲನೇ ಬಾರಿ, ಇದು ಎಲ್ಲೂ ನಡೆದಿಲ್ಲ, ಇದೇ ಮೊದಲನೇ ಬಾರಿ ನಾವು ನಡೆಸಬೇಕು ಅಂತ ನಮ್ಮ ಸಿಬ್ಬಂದಿಯವರೆಲ್ಲ ಮಾತಾಡಿಕೊಂಡು ಪ್ರತಿ ತಿಂಗಳು 4ನೇ ಶನಿವಾರ ರಜೆ ಇರ್ತದೆ, ಒಂದು 4 ಗಂಟೆ ಪ್ರತಿ ಗ್ರಾಮಕ್ಕೆ ಹೋಗ್ಬಿಟ್ಟು ಏನೇನು ಸಮಸ್ಯೆ ಇದೆ ಅಲ್ಲೇ ತೀರ್ಮಾನ ತಗೊಂಡು ಅಲ್ಲೇ ಅವ್ರಿಗೆ ಒಂದು ಹೇಳೋಣ ಇದ್ರ ಬಗ್ಗೆ, ಏನು ನಾವು ಪೆನ್ಷನ್ ಬಗ್ಗೆ ಅವೆಲ್ಲ ಹೇಳೋಣ ಅಂತ ಹೇಳ್ಬಿಟ್ಟು ನಾವೊಂದು ಯೋಜನೆ ಹಾಕೊಂಡಿದ್ದೀವಿ ಮೊದಲನೇ ಬಾರಿಗೆ. ಗ್ರಾಮ ಲೆಕ್ಕಿಗರಾದ ದಿವ್ಯಾ, ನೀಲಮ್ಮ, ತಾಜ್ ಪಾಷಾ, ಸುಧಾಕರ್, ರಫೀಕ್ ಪಾಲ್ಗೊಂಡಿದ್ದರು. ಹುಳಿಯಾರು ಹೋಬಳಿ ಡಿಂಕನಹಳ್ಳಿ ಗ್ರಾಮದಲ್ಲಿ 400 ಕೆವಿ ಸಾಮರ್ಥ್ಯದ ಪವರ್ ಸ್ಟೇಷನ್ ಕಾಮಗಾರಿಗೆ ಭೂಮಿ ನೀಡುವುದಿಲ್ಲ ಎಂದು ಆಗ್ರಹಿಸಿ ರೈತರು ತಿಪಟೂರು ಎಸಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿ ಡಿಂಕನಹಳ್ಳಿ ಗ್ರಾಮದಲ್ಲಿ ಬೆಸ್ಕಾಂ ಇಲಾಖೆ ವತಿಯಿಂದ ನಿರ್ಮಾಣ ಮಾಡುತ್ತಿರುವ 400 ಕೆವಿ ಸಾಮರ್ಥ್ಯದ ಪವರ್ ಸ್ಟೇಷನ್ ಕಾಮಗಾರಿಗೆ ಫಲವತ್ತಾದ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗುತ್ತಿದ್ದು ಯಾವುದೇ ಕಾರಣಕ್ಕೂ ಯೋಜನೆಗೆ ಭೂಮಿ ನೀಡುವುದಿಲ್ಲ ಎಂದು ತಿಪಟೂರು ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಭಾರತೀಯ ಕೃಷಿಕ ಸಮಾಜದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ರಸ್ತೆ ತಡೆ ನಡೆಸಿದ ರೈತರು ಪವರ್ ಸ್ಟೇಷನ್ ಕಾಮಗಾರಿಗೆ ಭೂಮಿ ನೀಡಲು ನಮ್ಮ ಒಪ್ಪಿಗೆ ಇಲ್ಲದಿದ್ದರೂ ಕೂಡ ಉಪವಿಭಾಗಾಧಿಕಾರಿಗಳು ದರ ನಿಗದಿಗೆ ಸಭೆ ಕರೆದಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಭೂಮಿ ನೀಡುವುದಿಲ್ಲ, ನಮ್ಮನ್ನು ಒಕ್ಕಲೆಬ್ಬಿಸುವ ಪ್ರಯತ್ನ ಮಾಡಬೇಡಿ ಎಂದು ರೈತ ಮುಖಂಡ ಜಗದೀಶ್ ತಿಳಿಸಿದರು. ಹುಳಿಹಾರು ಹೋಬಳಿಯಲ್ಲಿರ್ತಕ್ಕಂತಹ ಡಿಂಕಳ್ಳಿ ಗ್ರಾಮದ ಸರಹದ್ದಿನಲ್ಲಿರ್ತಕ್ಕಂತಹ ಫಲವತ್ತಾದ ಭೂಮಿಯಲ್ಲಿ ಮತ್ತೆ ತೋಟಗಾರಿಕೆ ಇರ್ತಕ್ಕಂತಹ ಭೂಮಿಯಲ್ಲಿ 400 ಕೆವಿ ಸಬ್ಸ್ಟೇಷನ್ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು. ನಾವು ಈ ಹಿಂದೆ ಹೋರಾಟದ ಮುಖಾಂತರ ಪ್ರತಿಭಟನೆ ಮಾಡಿ ಈಗಾಗಲೇ ನಾವು ಲ್ಯಾಂಡ್ ಅನ್ನ ನಾವು ಭೂಮಿಯನ್ನ ಕೊಡಕ್ಕೆ ಸಿದ್ಧವಿಲ್ಲ ಅಂತ ಹೇಳ್ಬಿಟ್ಟು ಅಫಿಡವಿಟ್ ಸಮೇತ ಜಿಲ್ಲಾಧಿಕಾರಿಗಳಿಗೆ ನೀಡಿದೀವಿ. ನೀಡಿದ್ರೂ ಕೂಡ ಇವತ್ತು ಮಾನ್ಯ ಉಪ ವಿಭಾಧಿಕಾರಿಗಳು ದರ ಸಂಧಾನಕ್ಕೆ ಕರೀತಾರೆ. ನಾವು ಕೊಡೋದಿಲ್ಲ ಅಂತ ಹೇಳಿ ರೈತರ ಒಪ್ಪಿಗೆ ಇಲ್ದಿದ್ರು ಕೂಡ ದರ ಸಂಧಾನಕ್ಕೆ ಕರೆದಿರ್ತಕ್ಕಂಥದ್ದು ವಿರೋಧ. ಇದನ್ನು ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಇವ್ರು ಮಾಡ್ತಕ್ಕಂಥದ್ದು ಸರಿಯಲ್ಲ. ಇಡೀ ಜಿಲ್ಲೆ ರೈತರನ್ನು ಒಕ್ಕಲೆಬ್ಬಿಸುವಂತ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಇದು. ಈ ಉಪವಿಭಾಧಿಕಾರಿಗಳು ಈಗಲೇ ಸ್ಥಳಕ್ಕೆ ಬರಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ನಿಮಿಷದಲ್ಲಿ ದೊಡ್ಡ ಉಗ್ರವಾದ ಹೋರಾಟವನ್ನ ನಾವು ಮಾಡಬೇಕಾಗ್ತದೆ. ಒಬ್ಬೊಬ್ಬ ರೈತರು ಕೂಡ ಸೈನಿಕನಾಗಿ ಹೋರಾಟ ಮಾಡಬೇಕಾಗ್ತದೆ ಅನ್ನೋ ಮಾತನ್ನು ಹೇಳಬೇಕಾಗ್ತದೆ. ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ಉಪವಿಭಾಗಾಧಿಕಾರಿಗಳಾದ ಪುವಿತಾರ್ ಅವರು, ಹುಳಿಯಾರು ಹೋಬಳಿಯಲ್ಲಿ ಗ್ರಾಮದಲ್ಲಿ ಈಗಾಗಿ ಗುರುತಿಸಿರುವ ಭೂಮಿ ತಾಂತ್ರಿಕವಾಗಿ ಪವರ್ ಸ್ಟೇಷನ್ ನಿರ್ಮಾಣಕ್ಕೆ ಸೂಕ್ತವಾಗಿದೆ ಎಂದು ಹೇಳಿದರು. ಯೋಜನೆಗೆ ಭೂಮಿ ನೀಡುವ ಬಗ್ಗೆ ಜಿಲ್ಲಾಧಿಕಾರಿಗಳು ಕರೆದಿದ್ದ ಸಭೆಯಲ್ಲಿ ಒಪ್ಪಿಗೆ ಸೂಚಿಸಿದ್ದು ರೈತರಿಗೆ ಹೆಚ್ಚು ಬೆಲೆ ಸಿಗಬೇಕು ಅನ್ನೋ ಕಾರಣಕ್ಕೆ ಸಭೆ ಕರೆದಿದ್ದು ರೈತರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ಡೈರೆಕ್ಟ್ ಪರ್ಚೇಸ್ ಆದ್ರೆ 9,000 ಗುಂಟೆಗೆ ಬರುತ್ತೆ ಅಂತಾನೆ ಹೇಳಿ
ಕರೆದಿದ್ದು. ಅವತ್ತು ಬರೆದಿರುವುದು ಹಾಜರಾತಿ ಪತ್ರ ಅಷ್ಟೇ ನಾವು ಸೈನ್ ಮಾಡ್ಕೊಂಡಿರೋದು. ಅಕಸ್ಮಾತ್ ನೀವು ಹೇಳೋ ಥರ ಮೋಸ ಮಾಡಿ ನಾವು ಸೈನ್ ತಗೊಂಡಿದ್ರೆ ಇವತ್ತು ನಿಮ್ಮನ್ನು ಕರಿಬೇಕಾಗಿರೋ ಅವಶ್ಯಕತೆನೇ ಇರಲಿಲ್ಲ. ಸರಿನಾ? ಮಾತ್ರ ಡೈರೆಕ್ಟ್ ಪರ್ಚೇಸ್ಗೆ ಹೋಗ್ಬೇಕು, ಇಲ್ಲಾದ್ರೆ ಅಕ್ವಿಸಿಷನ್ಗೆ ಹೋಗುತ್ತೆ ಅಂತ ನನಗೆ 2 ತಿಂಗಳಿಂದ ಅಕ್ವಿಸಿಷನ್ಗೆ ಹೋಗಿ ಅಂತ ಮೇಲಿಂದ ಪ್ರೆಷರು. ಆದ್ರೂ ಡೈರೆಕ್ಟ್ ಪರ್ಚೇಸ್ ಹೋದ್ರೆ 9,000 ಸಿಗುತ್ತೆ ಅಂತ ಒಂದೇ ಕಾರಣಕ್ಕಾಗಿ ನಾನು ತಡ್ಕೊಂಡು 2 ತಿಂಗಳು ಅದನ್ನು ಕಾಯ್ದಿರಿಸಿದ್ದೀನಿ. ಇನ್ನು ಮುಂದೆ ಅದನ್ನು ತಡ್ಕೊಳ್ಳೋಕೆ ಆಗುದಿಲ್ಲ. ಆಯ್ತು, ಈಗಲೂ ಕೂಡ ಮೀಟಿಂಗ್ ಅಲ್ಲಿ ಮಾತಾಡಕ್ಕೆ ಕರೆದಿರು ನಾಳೆ ಜನರು. ಯಾರಿಂದನೂ ಮೋಸ ಮಾಡಿ ಸೈನ್ ತಗೊಂಡು ನನ್ನ ಮನೆಗೆ ಅಂತ ನಾನು ಯಾವ ಪ್ರಾಪರ್ಟಿನೂ ತಗೊಂಡೋಗಲ್ಲ. ಗೊತ್ತಾಯ್ತಾ? ಅಷ್ಟು ನಿಮ್ಮಿಂದ ಮೋಸ ಮಾಡಿ ಸರ್ಕಾರಕ್ಕೆ ತಗೊಂಡು ಕೊಡುವುದಲ್ಲಿ ನನ್ಗೆ ಏನು ಇಷ್ಟನೂ ಇಲ್ಲ. ಕರೆದಿದ್ದೀನಿ, 4 ಜನರು ಇವತ್ತು ಆಬ್ಸೆಂಟ್ ಅಂತ ಬರೆದಿದ್ದೀನಿ. ಏನು ಇವತ್ತು DC ಅವ್ರು ಬಂದಿದ್ದಾರೆ, 13 ಜನರು ಒಪ್ಕೊಂಡಿದ್ದಾರೆ, 4 ಜನರು ಒಪ್ಕೊಂಡಿಲ್ಲ ಅಂತ ಹೇಳ್ತೀನಿ. ಅದು ನೇರ ಖರೀದಿಗೆ ಹೋಗುತ್ತೋ ಅಕ್ವಿಸಿಷನ್ಗೆ ಹೋಗುತ್ತೋ DC ಅವರು ಏನು ಆದೇಶ ಕೊಡ್ತಾರೆ ಅದರಂತೆ ನಾನು ಮುಂದುವರಿತೀನಿ. ನಿಮಗೆ ನಾನು ಹೇಳಿದ್ದು ಸಮಾಧಾನ ಇಲ್ಲ ಅಂದರೆ ದಯವಿಟ್ಟು ನಾನು ಏನು ಹೇಳಬೇಕು ಅಷ್ಟೇ ಹೇಳಿದ್ದೀನಿ. ಪ್ರತಿಭಟನೆಯಲ್ಲಿ ಗೋಡನಹಳ್ಳಿ ಸಿದ್ದಪ್ಪ, ಪುಟ್ಟರಾಜು, ಟಿಂಕರಹಳ್ಳಿ ವೀರೇಶ್, ಮಂಜುನಾಥ್, ಬಸವರಾಜು, ರಂಗಪ್ಪ, ಕಾಂತರಾಜು ಸೇರಿದಂತೆ 100+ ಕಾರ್ಯಕರ್ತರು ಉಪಸ್ಥಿತರಿದ್ದರು. ದೇವನಹಳ್ಳಿ ನಗರದ ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಬದ್ಧ ಎಂದು ಬಯಪ ಅಧ್ಯಕ್ಷ ವೆಂಕಟರಮಣಯ್ಯ ತಿಳಿಸಿದ್ದಾರೆ. ದೇವನಹಳ್ಳಿಯ ನಗರ ಪ್ರದೇಶ ಬೆಳೆದಂತೆಲ್ಲ ಅಲ್ಲಿನ ನಾಗರಿಕರಿಗೆ ಉತ್ತಮ ಗಾಳಿ, ಬೆಳಕು, ಕುಡಿಯುವ ನೀರು ಸೇರಿದಂತೆ ಹಲವು ಮೂಲಭೂತ ಸೌಕರ್ಯ ಕಲ್ಪಿಸುವ ಮುಖ್ಯ ಉದ್ದೇಶಕ್ಕಾಗಿಯೇ ಬಯಪ ಪ್ರಾದೇಶಿಕ ಕಚೇರಿಯನ್ನು ಸರ್ಕಾರ ಅಸ್ತಿತ್ವಕ್ಕೆ ತರಲಾಗಿದೆ. ರೈತರ ಜಮೀನು ಖರೀದಿಸಿ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಸಂಗ್ರಹವಾದ ವೆಚ್ಚದಲ್ಲಿ ಹಿಂದುಳಿದ ತಾಲೂಕುಗಳ ಮೂಲಭೂತ ಸೌಕರ್ಯಕ್ಕೆ ಪ್ರಥಮ ಆದ್ಯತೆ ನೀಡುವುದಾಗಿ ನೂತನ ಬಯಪ ಅಧ್ಯಕ್ಷ ಟಿ ವೆಂಕಟರಮಣಯ್ಯ ಭರವಸೆ ನೀಡಿದರು. ದೇವನಹಳ್ಳಿಯ ಸೂಲಿಬಿಲೆ ರಸ್ತೆ ಹತ್ತಿರ ಇರುವ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಗೆ ಬರುವ 4 ತಾಲೂಕುಗಳ ಕೆರೆ ಗುಂಟೆಗಳನ್ನು ಅಭಿವೃದ್ಧಿಪಡಿಸಲು ಸಿದ್ದನಿರುವೆ. ಕೆರೆ ಗುಂಟೆ ಪುನರ್ ನಿರ್ಮಾಣ ಕಾಮಗಾರಿಗೆ 100 ಕೋಟಿ ರೂಪಾಯಿ ಮಂಜೂರು ಮಾಡುವ ನಿರ್ಧಾರವನ್ನು ಕಳೆದ ಸಾಲಿನಲ್ಲಿ ತೀರ್ಮಾನಿಸಲಾಗಿದೆ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಉತ್ತಮ ಆಡಳಿತ ನೀಡುತ್ತಿದೆ. ಕಾಂಗ್ರೆಸ್ ಹಾಗೂ JDS ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ರಾಜ್ಯದ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನ ಬಿಡುಗಡೆ ಮಾಡುವ ಸಲುವಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯದಲ್ಲಿ ತೊಡಗಿದ್ದಾರೆ. ಬಯಪ ವ್ಯಾಪ್ತಿಗೆ ಬರುವ ಪ್ರತಿಯೊಂದು ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಲಾಗುವುದು ಎಂದರು. ಇವತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಮಹಾಜನತೆಯ ಆಶೀರ್ವಾದದಿಂದ ಕಳೆದ 5 ವರ್ಷಗಳಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಚಿತ್ರಣವನ್ನು ಬದಲಾಯಿಸಕ್ಕೆ RJ ವೆಂಕಟಾಚಾರ್ಯ ಮಾರ್ಗದರ್ಶನ ಮತ್ತು ಮುಖಂಡರ ಮಾರ್ಗದರ್ಶನದಿಂದ ಇವತ್ತು ಬದಲಾವಣೆಯ ಒಂದು ಮಾರ್ಗದಲ್ಲಿ ಇವತ್ತು ಆ ಒಂದು ತಾಲೂಕು ಹೋಗ್ತಾ ಇದೆ. ಅದೇ ರೀತಿ ಏನು ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ಪ್ರಾಧಿಕಾರದಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಹಿರಿಯರ ಮುಖಂಡರ ಮಾರ್ಗದರ್ಶನದಲ್ಲಿ ಅದನ್ನ ಯಾವ ರೀತಿ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡ್ಕೊಂಡ್ಬಂದು ಯಾವುದೇ ಅಡಚಣೆಗಳು ಇಲ್ಲದೆ ಮಾಡ್ಕೊಂಡ್ಬಂದು ಇದನ್ನು ಅದೇ ರೀತಿ ಅವರ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದಿನ ಮಾಡಿಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈಗ ನಮ್ಮ ಮಾಜಿ ಅಧ್ಯಕ್ಷರಾದ RJ ಸಾಯಿ ಅವರು ಮೊದಲು ಒಂದು ಕಟ್ಟಡವನ್ನು ಮಾಡಬೇಕು ಅಂತ ಹೇಳಿ, ನಾನು ಮೊನ್ನೆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಅವರು ನನಗೆ ಫೋನ್ ಮಾಡಿದಾಗ ಏನಾದರೂ ಕಟ್ಟಡಕ್ಕೆ ಜಾಗ ಮಾಡಿದ್ದೀರಾ ಮಾಡಿಲ್ಲ ಅಂತ ಕೇಳಿದಾಗ CS ಇದೆ ಸರ್ ಮಾಡಬೇಕು, ಅದನ್ನು ಪ್ರಥಮ ಆದ್ಯತೆಗೆ ತಗೊಳ್ಳಿ ಅಂತ ಹೇಳಿ ನಾನು ಮೊನ್ನೆ ಮಾತಾಡಿದ್ದೀನಿ. ಬೆಳಗ್ಗೆ ನಮ್ಮ ಮಾಧ್ಯಮದ ಬಂಧುಗಳು ನನಗೆ ಅದನ್ನು ಕೇಳಿದ್ರು, ಕೇಳಿದಾಗ ಅವ್ರಿಗೂ ಇದನ್ನು ಮೊದಲನೇ ಆದ್ಯತೆ ಆಗಿ ಅದನ್ನು ಈ ಭಾಗದ ಇರ್ತಕ್ಕಂಥ ಶಾಸಕರಾದಂಥ ನಿಸರ್ಗನಾರಾಯಣ ಸ್ವಾಮಿ ಇರ್ಬೋದು, ಮಾಜಿ ಶಾಸಕರಾದಂಥ ವೆಂಕಟಸ್ವಾಮಿಯವರು ಇರ್ಬೋದು, ಎಲ್ಲ ಹಿರಿಯ ಮುಖಂಡರುಗಳ ಒಂದು ಮಾರ್ಗದರ್ಶನ ತಗೊಂಡು ಎಲ್ಲಿ ಮಾಡಬೇಕು ಏನು ಮಾಡಬೇಕು, ಈ RJ ಸಾಹೇಬ್ ಯಾವುದು ಇದೆ ಅದು ಇಟ್ಟಿಗೆ ಹೇಳಿದೆ ಅಂತ ಹೇಳಿದೆ, ಇಲ್ಲ ಅಲ್ಲಿ ಮಾಡೋದ ಬೇರೆ ಮಾಡೋದ ಅದನ್ನು ಜರೂರಾಗಿ ಮೊದಲು ಅದನ್ನು ಮಾಡಲಿಕ್ಕೆ ನಾನು ಎಲ್ಲ ರೀತಿಯ ಸಹಕಾರವನ್ನು ನಾನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅಧಿಕಾರ ಸಿಗುತ್ತೆ ಹೋಗುತ್ತೆ ಆದ್ರೆ ನಾವು ಆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಾಗ ನಾವು ಮಾಡಿದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು ಅವು ಹೆಸರಾಗಿ ಶಾಸಕರು ನಾಗರಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಉಳಿಯಬೇಕು. ಈ ಒಂದು ಇಲಾಖೆಗೆ ಬರತಕ್ಕಂತ ಎಲ್ಲ ನಾಗರಿಕ ಬಂಧುಗಳಿರ್ಬೋದು, ರೈತರಿರ್ಬೋದು, ಸಾರ್ವಜನಿಕರಿರ್ಬೋದು, ಅವೆಲ್ಲವನ್ನು ಸಹ ಅವರ ಅಭಿವೃದ್ಧಿಯ ಒಂದು ಮಾರ್ಗದಲ್ಲಿ. ಮಾಜಿ ಸಂಸದ ನಾರಾಯಣ ಸ್ವಾಮಿ, ಮಾಜಿ ಶಾಸಕ ವೆಂಕಟಾಚಲ, ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುನಿಸ್ವಾಮಣ್ಣ, ಜಿಲ್ಲಾ SC ಘಟಕದ ಅಧ್ಯಕ್ಷ ಚಿನ್ನಪ್ಪ ಇತರರು ಪಾಲ್ಗೊಂಡಿದ್ದರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ Digital News. ವಂದನೆಗಳೊಂದಿಗೆ ಧನು.